ತಾಯಿ ಮನಿ ಒಳಗ ತಾಯಿ ಸಿರಿ ಎತ್ತ ಪ್ರೇಮದಿಂದ ಒಗಿತೀರಿ, ಹಂಗೆ ಅತ್ತಿ ಸಿರಿನು ಯಾರು ಒಗಿತೀರಿ ಅಂತಂದ್ರು ಕೂಡ್ಲೆ ಏನಾಯ್ತಿಪ್ಪ ತಾಯಿಗಳ ಮ್ಯಾಗ ಅತ್ತೆ ಹೇಳ ನಮ್ಮ ಅಣ್ಣ ಮತ್ತ ಅಪ್ಪಗಳ ಮ್ಯಾಗ ಒಟ್ಟೆ ಹೇಳಿಲ್ಲ ಅದನ್ನ ಹೇಳ್ತೀನಿ ಅದನ್ನ ನಾ ಹೇಳ್ತೇನೆ ಅಂತ ಹೇಳಿ ನಮ್ಮ ತಂಗಿ ಬಂದ ಹೇಳಲ್ರಿಪ್ಪ ಟೇಬಲ್ ಮ್ಯಾಗ ಬಾಟ್ಲಿ ಇಟ್ಟು ಗಿಲಾಸ್ ಇಟ್ಟು ಹೇಳಿದ್ರು ಯಾಕೆ ಹೇಳಿಲ್ಲ ಅಂತಂದ್ರ ತಂಗಿ ನಿಮ್ಮ ಅಪ್ಪ ದೇವರು ಎಷ್ಟು ಶಾಣೆ ಅದಾರಂದ್ರ ಎಷ್ಟು ಶಾಣೆ ಅದಾರತ್ತೀರಿ ಟೇಬಲ್ ಮ್ಯಾಲ ಎರಡು ಗಿಲಾಸ್ ಇಟ್ಟು ಶೇಂಗಾ ಇಟ್ಟು ವಟಾಣಿ ಇಟ್ಟ ಓಟಿ ಹಾಕಿ ಕಿಂತಾಳಲ್ಲ ಕಿಂತಾಪತಿ ಮಾಡ್ತಾರೆ ಕೇಳ ಜಗತ್ತ ಒಳಗ ಒಂದು ಹಬ್ಬ ಕೊಟ್ಟಿಲ್ಲ ಅವ್ರಿಗೆ ಒಟ್ಟೆ ಹಬ್ಬ ಕೊಟ್ಟಿಲ್ಲ ಹೋಳಿ ಹುಣ್ಣಿಮೆ ಒಂದೇ ಕೊಟ್ಟಾನ ನಮ್ಮ ಅವ್ವ ದೇವರಲ್ಲಿ ಎಂತ ಗುಣ ಇರ್ತದಂದ್ರ ಹಾಲಿನಂತ ಗುಣ ಇರ್ತದ ಕೇಳಿ ಹೇಳಿ ಒಂದು ವರ್ಷದೊಳಗೆ ಎಷ್ಟು ಹಬ್ಬಗಳು ಬರ್ತಾವ ಬರ್ತಾವ ಆ ಎಲ್ಲ ಹಬ್ಬಗಳು ನಮ್ಮ ಅವ್ವ ದೇವರು ಅದಾವ ಹೌದಲ್ರಿಪ್ಪ ಲಾಸ್ಟ್ ನಿಮ್ಮ ಅಪ್ಪ ದೇವರಿಗೆ ಒಂದು ಹಬ್ಬ ಕೊಟ್ಟ ಯಾವಾಗಪ್ಪ ಗೊತ್ತಾಗ್ಯಾವ್ರಿಗೆ ಯಾವ ಹಬ್ಬ ಒಂದ ಹಬ್ಬ ಅದ ನಿಮ್ಗೆ ಹೌದ್ ಹೌದಲ್ರಿಪ್ಪ ಯಾವ ಹಬ್ಬ ಹೇಳು ಹೋಳಿ ಹೊಡಿವಿ ಅದು ಒಂದದ ನಿಮ್ಗೆ ಲಾಸ್ಟ್ ಹೌದ್ ಹೇಳಿದ್ರು ಅದಕ್ಕ ಇನ್ನೊಂದು ಮಾತನ್ನು ಹೇಳಿದ್ರು ಅವರು ಏನಂತ ಹೇಳಿದ್ರು ಅಣ್ಣ ರೇಣುಗೌಡ ಹಾಗೆ ಬಂದಾನಂದ ನಮ್ಮ ಅಣ್ಣ ಬಂದಾನ ಬಂದಾನ ತಂಗಿ ಸೂರಮ್ಮನಾಗಿ ನಾ ಬಂದೇನೆ ನಾ ಬಂದೇನೆ ಹೌದ್ ಹೇಳಿದ್ರು ಇವತ್ ಅಣ್ಣ ತಂಗಿ ಒಳಗ ಹೆಂಗ ವಾದ ನಡೀತದ ಅನ್ನುವಂತ ಮಾತು ಹೇಳ ಹೌದ್ ಹೌದು ಅದಕ್ಕೆ ತಂಗಿ ಒಂದು ಮಾತು ಹೇಳುದ ಏನ್ ಹೇಳುದ ಮಾತ್ರ ಅಣ್ಣ ಗೌಡ ಏನೇನ ಪವರ್ಗಳು ಮಾಡ್ದ ಹೇಳ್ತಾನ ಹೇಳ್ಯಾರ ಹೇಳ್ತೇನೆ ಹೇಳಿ ಹೇಳ್ಯಾರ ಸೂರಾಮದೇವ ಏನ ಮಾಡುದು ಏನ ಪವರ್ ಲೀಲೆ ಮಾಡುದು ನಾ ಹೇಳ್ತೇನೆ ಅಂತ ಹೇಳ್ಯಾರ ನಾ ಹೇಳ್ತೇನೆ ಅಂತ ಹೇಳಿ ಹೌದ್ ಹೌದು ಹಿಂಗೆಲ್ಲ ಸೂಚನಾ ಕೊಟ್ಟಾರ ಕೊಟ್ಟಾರ ಹೌದ್ ಹೌದು ಒಂದೇ ಹೊಟ್ಟಿ ಒಳಗೆ ಹುಟ್ಟಿ ಬಂದೀವ ಹೊಟ್ಟಿ ಬಂದೀವ ಅಂದ್ರ ಅಣ್ಣ ತಂಗಿ ಒಂದೇ ಹೊಟ್ಟಿ ಒಳಗೆ ಹುಟ್ಟಿ ಬಂದೀವು ಹುಟ್ಟಿ ಬಂದೀವಪ್ಪ ಕರೆ ಅಣ್ಣ ನಾನು ನಾರಾಯಣ ಗೌಡ ಇದ್ದಂಗ ನಿನ್ನ ಮನೆಗೆ ಬಂದಾಗ ಬಂದಾಗ ಒಂದೇ ಹೊಟ್ಟೆ ಹುಟ್ಟಿದ್ರು ಹುಟ್ಟಿದ್ರು ಕೂಡ ಕರೆ ಯಾಕೆ ಕೂನ ಹಿಡಿಲಿಲ್ಲ ಯಾಕೆ ಹಿಡಿಲಿಲ್ಲ ತಂಗಿ ಕೂನ್ ಹಿಡಿಬೇಕಾಗಿತ್ತು ನಾವು ಏನು ಇವೇಶ ಬದಲು ಮಾಡ್ಕೊಂಡು ಬರ್ಲಿ ಹುಳು ಹುಡುಕಿಯಂಗ ರೂಪ ತೊಟ್ಟ ಬರ್ಲಿ ಹೌದು ವೇಷ ಬರಗಾಲ ವೇಷ ತೊಟ್ಟ ಬರ್ಲಿ ಬರ್ಲಿ ಹೌದು ಖರೆ ಒಂದೇ ಹೊಟ್ಟೆಯಾಗ ಹುಟ್ಟಿವನ್ನುವಂತದ್ದು ಆ ಗುರುತು ನಿಮಗೆ ಯಾಕೆ ಹಿಡಿದಾಗಿಲ್ಲ ಯಾಕೆ ಹಿಡಿಲಿಲ್ಲ ಇದು ಬಿಡು ಹೋದಿ ಬರ್ಲಿ ಅಡವಿಗೆ ಕಳಿಸಿರುವಂತ ಕೂನಿಗೇಡಿ ಕೂನಿಗೇಡಿ ಕರೆ ಕೂನ ಹಿಡಿಬೇಕಾಗಿತ್ತು ಯಾಕೆ ಹಿಡಿಲಿಲ್ಲ ಯಾಕೆ ಹಿಡಿಲಿಲ್ಲ ಯಾಕೆ ಹಿಡಿಲಿಲ್ಲ ಅನ್ನುವಂತ ಮಾತ ಮುಂದ ನಮ್ಮ ತಂಗಿ ಹೇಳ್ತಾ ಕಾರಣಕ್ಕೆ ನಿನ್ನ ಕೂನ ಹಿಡಿಲಿಲ್ಲ ಅಣ್ಣ ಅಂತ ಹೇಳಿ ಹೇಳ್ತಾರ ಬಹಳ ವಿಶ್ವಾಸ ತಂಗಿನೇ ಅಲ್ಲ ಅದಕ್ಕ ಹೌದು ಇವತ್ತ ಹತ್ತು ಹೊಂಡಲಿತನ ಇಟ್ಟೆ ಕೂತು ಕೇಳಿದ್ರೆ ಅಂದ್ರ ಏನಾಗ್ತದ್ರಿ ಇಪ್ಪ ನಿಮ್ಮ ಜನ್ಮ ಪಾವಾಗ ಆಗ್ತದ ಅಣ್ಣ ತಂಗಿ ಅವ್ರೆ ಹೆಂಗ ಹೋಗ್ತದ ಅನ್ನೋದು ಅನ್ನುವಂತದ ವಿಶೇಷ ತಿಳಿತದ ಯಾಕಂತ ಕೇಳಿದ್ರ ಯಾಕ್ರಿ ಎಲ್ಲ ಊರೊಳಗ ಹಾಡ್ಕಿ ಹಚ್ಚಿ ಜಗಳ ಹಚ್ತಾರ ಹಚ್ತಾರ ಈ ಊರಾಗ ಹಾಗಿಲ್ಲ ಹಂಗಿಲ್ಲ ಬಾಳ ಒಳ್ಳೆ ರೀತಿ ಸೂಚನಾ ಕೊಟ್ಟರ ಅವ್ರ ಕಮಿಟಿ ಅವರು ಬಂದು ಹೌದು ಆ ಒಂದು ನೋಡಿ ಒಂದ ಹಾಡ್ರಿ ಒಂದ ಸಾರಿ ಹಾಡ್ಬೇಕು ಸಿಂಗಲ್ ನೋಡಿ ಹಾಡ್ರಿ ಸಿಂಗಲ್ ನೋಡಿ ಹಾಡ್ಬೇಕು ಯಾಕಂದ್ರ ಟೈಮ್ ನೋಡಾಕತ್ತಾರ ಅವರು ಟೈಮ್ ಬಾಳ ಆಗಕತ್ತದ ಹೌದು ಅದಕ್ಕ ತಂಗಿ ಹಾಡಿದ್ರ ಬಂದು ನಮಗ್ ಹೇಳಕತ್ತಾರ ಗಾಡಿಯಾಗ ಇರ್ಲಿ ಎರಡು ಮ್ಯಾಳಿಗೂ ಹೇಳ್ರಿ ಇಲ್ಲ ಇಲ್ಲ ಇವತ್ತಿನ ದಿವಸ ಕಾರ್ಯಕ್ರಮ ಹೆಂಗ ಹೊಡೆದ
ಚಿಂತೆ.